ನಾನಿವತ್ತು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿದ್ದೀನಿ. ಏನಪ್ಪ ವಿಶೇಷ ಅಂದ್ಕೊಂಡ್ರ ಅದನ್ನೇ ಕಂಡ್ರೆ ಹೇಳೋಕೆ ಬಂದಿರೋದು. ಅದೇನಪ್ಪ ಅಂದರೆ ಪ್ರತಿ ಬಾರಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಸಮಯದಲ್ಲಿ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರ್ತಾರೆ. ಯಾಕಂದರೆ ಜನರಲ್ಲಿ ಅರಿವು ಮೂಡಿಸ್ಬೇಕು, ಹಾಗೆ ಅವ್ರಿಗೆಲ್ಲ ಅಂದ ಚಂದದ ರಸದೌತಣ ನೀಡಬೇಕು ಅಂತ. ಆದರೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಇಲ್ಲಿ ತುಂಬಾ ವಿಶೇಷ. ಅದ್ಯಾಕಪ್ಪ ಅಂದರೆ ಪ್ರತಿ ಬಾರಿ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಒಂದು ಸ್ಮಾರಕವನ್ನು ನಿರ್ಮಿಸಲಾಗ್ತಿತ್ತು. ಆದರೆ ಈ ಬಾರಿ ಮೊಟ್ಟ ಮೊದಲೇ ಬಾರಿಗೆ ಒಂದು ದೇವರನ್ನು ನಿರ್ಮಿಸಿದ್ದಾರೆ. ಅದೇನಪ್ಪ ಅಂದರೆ ಬಾಹುಬಲಿ. ಇದರೊಟ್ಟಿಗೆ ಈ ಸಾಲಿಯ ಫಲಪುಷ್ಪ ಪ್ರದರ್ಶನದಲ್ಲಿ ತುಂಬಾ ವಿಶೇಷತೆಗಳಿವೆ. ಆ ವಿಶೇಷತೆಗಳು ಏನು ಎಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕಲರ್ ಕಲರ್ ಹೂವಿನ ರಸದೌತಣವನ್ನು ತಿಳ್ಕೊಂಡು ಬರೋಣ. ಏರ್ಪಾಡು ಮಾಡಿರುವ ಫಲಪುಷ್ಪ ಪ್ರದರ್ಶನದ ಇನಾಗ್ರೇಷನ್ ಕೂಡ ಅಷ್ಟೇ ಸಖತ್ತಾಗಿರ್ಬೇಕಲ್ವಾ? ಹಾಗಾದ್ರೆ ಇನಾಗ್ರೇಷನ್ ಹೇಗಿತ್ತು, ಯಾರು ಇನಾಗ್ರೇಟ್ ಮಾಡಿದ್ರು, ಬನ್ನಿ ನೋಡೋಣ. ಫ್ಲವರ್ ಶೋನಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಫೆಬ್ರವರಿಯಲ್ಲಿ ಶ್ರವಣ ಬೆಳಗೋಳದಲ್ಲಿ ನಡೀತಾ ಇರುವಂತಹ 88ನೇ ಮಹಾಮಸ್ತಾಭಿಷೇಕದ ಪ್ರತಿರೂಪವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಎಲ್ಲರಿಗೂ ಅಲ್ಲಿ ಹೋಗೋಕ್ಕೆ ಅವಕಾಶ ಇರಲ್ಲ, ಅವರೆಲ್ಲರೂ ಇಲ್ಲಿ ಬಂದು ಇಲ್ಲಿ ಮಹಾಮಸ್ತಾಭಿಷೇಕದ ಜಲಕನ ಕಣ್ತುಂಬಿಕೊಳ್ಬೋದು. ಅದೇನಪ್ಪ ಅಂತಂದ್ರೆ ಬಾಹುಬಲಿಗೂ ಭರತ ಚಕ್ರವರ್ತಿಗೂ ಯುದ್ಧ ಆಗಿತ್ತಂತೆ. ಅದು ಹೇಗಾಗಿತ್ತು ಅನ್ನುವಂತಹ ಪ್ರತಿಕೃತಿಗಳನ್ನ ಇಲ್ಲಿ ಮಾಡಿದ್ದಾರೆ. ಮೊದಲಿಗೆ ದೃಷ್ಟಿ ಯುದ್ಧ ಆಯ್ತಂತೆ. ಭರತ ಚಕ್ರವರ್ತಿಯನ್ನ ಬಾಹುಬಲಿ ದಿಟ್ಟಿಸಿ ನೋಡಿದಂತೆ. ಅದರಿಂದ ಭರತ ರಾಜನು ಸೋತೆ ಹೋದಂತೆ. ಅದಾದ್ಮೇಲೆ ನಡೆದಿದ್ದು ಜಲಯುದ್ಧ. ನೀವಿಲ್ಲಿ ನೋಡ್ತಾ ಇದ್ದೀರಾ ಜಲದಲ್ಲಿ ಪ್ರತಿಕೃತಿಗಳನ್ನ ಹೇಗೆ ಮಾಡಿದ್ದಾರೆ ಅಂತ. ವೇಗದಿಂದ ತುಳುಕಿದ ನೀರು ಬಾಹುಬಲಿಯ ಎದೆಯ ಮೇಲೆ ಮುತ್ತಿನ ಹಾರದ ಕಿರಣಗಳ ಕಾಂತಿಯನ್ನ ಉಂಟುಮಾಡಿತು. ದುರ್ಧರವಾದ ಜಲಯುದ್ಧವು ಭರತ ಚಕ್ರವರ್ತಿಗೆ ವಿಶೇಷವಾಗಿ ಪರಿಮಳವನ್ನ ತಂದಿತಂತೆ. ಅದಾದ್ಮೇಲೆ ನೆಕ್ಸ್ಟ್ ನಡೆದಿದ್ದು ಮಲ್ಲಯುದ್ಧ. ಮಲ್ಲಯುದ್ಧದಲ್ಲೂ ಕೂಡ ನಮ್ಮ ಬಾಹುಬಲಿನೇ ವಿಜಯಶಾಲಿ ಅಂತೆ. ಮಲ್ಲವಿದ್ಯ, ಕೈಚಳಕ ಮತ್ತು ಪಟ್ಟುಗಳ ಪರಿಣಿತಿಯನ್ನ ಮೆರೆದು ಯುದ್ಧ ಮಾಡ್ತಾ ಸುಲಭವಾಗಿ ಎತ್ಕೊಂಡು ಭರತನನ್ನ ದಿಕ್ಕು ದಿಕ್ಕಿಗೆ ಬಾಹುಬಲಿ ಬೀಸಿದ್ನಂತೆ. ಅದಾದ್ಮೇಲೆ ನಡೆದಿದ್ದು ಚಕ್ರರತ್ನ ಪ್ರಯೋಗ. ಚಕ್ರರತ್ನ ಪ್ರಯೋಗದಲ್ಲಿ ಕೂಡ ಗೆದ್ದಿದ್ದು ಬಾಹುಬಲಿನೇ. ಭರತನ ಅಪ್ಪಣೆ ಮಾಡಲು ಆ ಚಕ್ರರತ್ನವು ಅಪ್ಪಣೆಯನ್ನ ವಿರೋಧಿಸದೆ ಹೋಗಿ ಬಾಹುಬಲಿನ ಪ್ರದಕ್ಷಿಣೆ ಮಾಡಿ ಅವನನ್ನ ಸ್ವಲ್ಪವೂ ಭೇದಿಸಲಾರದೆ ಬಾಹುಬಲಿಯ ಬಲಭುಜದ ಪಕ್ಕದಲ್ಲಿ ಪ್ರತಾಪಹೀನವಾಗಿ ನಿಂತಿದ್ದಂತೆ. ಇದರೊಟ್ಟಿಗೆ ಇನ್ನೊಂದು ಪ್ರತಿಕೃತಿ ಇಲ್ಲಿ ಎಲ್ಲರ ಗಮನ ಸೆಳ್ತಾ ಇದೆ. ಅದೇನಪ್ಪ ಅಂದ್ರೆ ಹುತ್ತದಲ್ಲಿ ಜ್ಞಾನ ನಿರತವಾದ ಬಾಹುಬಲಿ. ತುಂಬಾ ಚೆನ್ನಾಗಿ ಹಾವುಗಳನ್ನ ಎಲೆಯ ರೂಪದಲ್ಲಿ ಇಲ್ಲಿ ತೋರಿಸಿದ್ದಾರೆ. ಇದು ಕೂಡ ಎಲ್ಲರ ಗಮನ ಸೆಳ್ತಾ ಇದೆ.
ನಿಮ್ಮೆಲ್ಲರಿಗೂ ಸರ್ವೇ ಸಾಮಾನ್ಯ ಅನ್ಸಿರುವಂತಹ ಕಲರ್ ಕಲರ್ ಗುಲಾಬಿಗಳ ಜೊತೆಗೆ ಮತ್ಯಾವೆಲ್ಲ ಹೂಗಳಿದೆ ಗೊತ್ತಾ? ನನಗೆ ತೋರಿಸಿರಿ. ಇಲ್ಲಿ ಪಿಂಕ್ ಕ್ಯೂಷನ್, ಆಗ್ ಪ್ಯಾಂಥಸ್, ಬ್ರಾಸಿಕಾ, ರಾನಾಕುಲಸ್, ಬೆರಿ, ಡ್ಯಾಫಿಡಾಲ್ಸ್, ಅಲ್ಸ್ಟ್ರೋಮೇರಿಯಾ, ಈ ವಿದೇಶಿ ಹೂಗಳೊಂದಿಗೆ ನಮ್ಮ ಸೇವಂತೆ, ಜಿನಿಯಾ, ಆಂಟೀರಿಯಂ, ಗಿಲಾರ್ಡಿಯಾ, ಅಜಿರೇಟಮ್, ಸಿನಿರೇಯಂ, ಫ್ಲಾಕ್ಸ್, ಸ್ಟಾರ್ ಫ್ಲಾಕ್ಸ್, ಸ್ಪೈಡರ್ ಪ್ಲಾಂಟ್, ಡಯಾಂಥಸ್, ಲಾಕ್ಸ್ಪರ್, ತೊರೆನಿಯಾ, ಇನ್ನು ಹತ್ತು ಹಲವಾರು ಕಲರ್ಫುಲ್ ಹೂಗಳು ಇಲ್ಲಿ ಇವೆ. ವೀಕ್ಷಕರೇ, ಕಲರ್ ಕಲರ್ ಹೂಗಳ ಮಧ್ಯೆ ತೇಜಶ್ರವಣ ಬೆಳಗೋಳದ ಗೊಮ್ಮಟೇಶ್ವರನಂತೆ ಕಾಣುವ ಬಾಹುಬಲಿಯನ್ನ ನೀವು ಈ ಅಂದಾಜನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂದ್ರೆ ಜನವರಿ 28ರವರೆಗೂ ನಿಮ್ಗೆ ಕಾಲಾವಕಾಶ ಇದೆ. ನೀವು ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.